ರೈತರ ಜೀವನಾಡಿ ಕ್ಯಾರೆಸ್ ಡ್ಯಾಮ್ನ ಸುರಕ್ಷತೆ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದೆ. ಅಣೆಕಟ್ಟೆ ಭದ್ರತೆ ದೃಷ್ಟಿಯಿಂದ ಕ್ಯಾರೆಸ್ ಡ್ಯಾಮ್ನ 2 ಕಿಲೋಮೀಟರ್ ವ್ಯಾಪ್ತಿಯನ್ನು ನಿರ್ಬಂಧಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಈ ಮಧ್ಯೆ ಭಾರತೀಯ ಸೇನೆ ಮೈಸೂರು ಮಲ್ಟಿಕ್ಲಾಸ್ ಸ್ಟೈಲಿಂಗ್ ಚಟುವಟಿಕೆಗೆ ಅವಕಾಶವನ್ನ ಮಾಡಿಕೊಟ್ಟಿರುವುದು ಚರ್ಚೆಗೆ ಗ್ರಾಸವಾಗಿದೆ. 6 ದಿನಗಳ ಕಾಲ ನಡೆಯುವ ಸೈಕ್ಲಿಂಗ್ ಸ್ಪರ್ಧೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಧಿಕಾರಿಗಳು ಚಾಲನೆ ನೀಡಿದರು. ಇನ್ನು ಡ್ಯಾಮ್ ಸುರಕ್ಷತೆಗೆ ಧಕ್ಕೆ ಹಾಗೂ ಮೋಟಾರ್ ಬೋಟ್ ಹೈ ದೋಣಿ ಬಳಕೆಯಿಂದ ಕಾವೇರಿ ನೀರು ಕಲುಷಿತ ಸಾಧ್ಯತೆ ಇದೆ. ಆದರೂ ಸ್ಪರ್ಧೆಗೆ ಅವಕಾಶ ಕೊಟ್ಟಿರುವುದು ಸಾರ್ವಜನಿಕ ವಲಯದಲ್ಲಿ ವಿರೋಧ ವ್ಯಕ್ತವಾಗುತ್ತಿದೆ. ಡ್ಯಾಮ್ ಬಳಿ ಆರ್ಮಿ ಅವರಿಗೆ ಅವಕಾಶ ಕೊಡಲಾಗಿದೆ. ಯಾವುದೇ ರೀತಿಯ ಕಲುಷಿತ ಮಾಡಲ್ಲ. ಇದನ್ನ ಹೊರತುಪಡಿಸಿ ಬೇರೆ ಆಕ್ಟಿವಿಟೀಸ್ ಗೆ ಅವಕಾಶ ಇಲ್ಲ. ಆ ತರಹದ ಅಕ್ರಮ ಚಟುವಟಿಕೆಗಳು ಕಂಡುಬಂದರೆ ಕ್ರಮ ವಹಿಸಲಾಗುತ್ತೆ ಎಂದು ಸಚಿವ ನಾರಾಯಣ ಗೌಡ ಸ್ಪಷ್ಟಪಡಿಸಿದರು. ಇಂತ ಆಕ್ಟಿವಿಟೀಸ್ ಗೆ ಅದಲ್ಲೂ ಸ್ಪೋರ್ಟ್ಸ್ ಇರಬಹುದು ವಿಶೇಷವಾಗಿ ನಾನು ಸ್ಪೋರ್ಟ್ಸ್ ಆದ್ಯತೆ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಜಿಲ್ಲೆಯರೇ ಉಸ್ತುವಾರಿ ಸಚಿವರು ಆ ಇಲಾಖೆ ಸಚಿವರಾಗಿದ್ದಾರೆ. ಹೊಸ ಹೊಸ ಈ ತರದ ಇವೆಂಟ್ಸ್ ಗಳ ಮಾಡೋದ್ರ ಮುಖಾಂತರ ಅತ್ಯುತ್ತಮ ಕೆಲಸ ಮಾಡ್ಲಿ. ಜೊತೆಗೆ ಇವತ್ತು ನೀವು ಪ್ರಶ್ನೆ ಮಾಡ್ತಾ ಕೇಳ್ತಾ ಇದ್ದೆ ಕನ್ನಂಬಾಡಿ ಕಟ್ಟೆ ಸೇಫ್ಟಿ ಫಸ್ಟ್ ಅದನ್ನ ನೋಡ್ಕೊಂಡು ಇಂತ ಕಾರ್ಯಕ್ರಮಗಳನ್ನು ಮಾಡ್ಲಿ ಅಂತ ಹೇಳಿ ಈಗಾಗಲೇ ಮಾತಾಡಿದ್ವಿ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲರಿಗೂ ಅದರಂತೆ ಎಲ್ಲರೂ ಒಪ್ಪಿಕೊಂಡು ಮಾಡ್ತೀವಿ ಅಂತಕಂತದನ್ನ ಮಾಡಿದ್ದಾರೆ. ಇದು ವಿಶೇಷವಾಗಿ ಇಂಡಿಯನ್ ಆರ್ಮಿಯವರ ಒಂದು ನೇತೃತ್ವದಲ್ಲಿ ನಡೀತಾ ಇರುವ ಕಾರ್ಯಕ್ರಮ ಆದ್ದರಿಂದ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ಆಶಿಸ್ತೀನಿ. ಏನಾಗಿದೆ ಇದು ಆರ್ಮಿ ಮತ್ತೆ ನಮ್ಮ ಮಕ್ಕಳು ಕರ್ನಾಟಕದ ಮಕ್ಕಳು ಭಾರತದ ಮಕ್ಕಳು ಒಂದು ಅಪ್ಗ್ರೇಡೇಷನ್ ಆಗಿ ಅವರು ಒಲಿಂಪಿಕ್ ಗೆ ಹೋಗುವಂತ ಒಂದು ಶಕ್ತಿ ಬರುವಂತ ಕೆಲಸ. ಇಲ್ಲಿ ಏನು ಗಲೀಜ್ ಮಾಡೋದೇ ಆಗಲಿ ಈ ತರ ಏನಾದರೂ ಬೇರೆ ತರದ ಆಕ್ಟಿವಿಟೀಸ್ ನಡೆಯಲ್ಲ. ಯಾಕೆಂದ್ರೆ ಇಂಡಿಯನ್ ಆರ್ಮಿ ಬಗ್ಗೆ ತಾವು ನೋಡಿದಿರಿ ಅವರು ಎಷ್ಟು ಸ್ವಚ್ಛತೆಯನ್ನು ಕಾಪಾಡೋದನ್ನ ನಾವು ಅವರಿಂದ ಕಲಿಬೇಕಾಗ್ತದೆ. ಅದರಿಂದ ಯಾವ ಅಡಚಣೆ ಇಲ್ಲ. ನಮ್ಮ ದೇಶದ ಮಕ್ಕಳಿಗೆ ಒಂದು ಅಭಿವೃದ್ಧಿ ಒಂದು ಶಕ್ತಿ ಬರುವಂತ ಕೆಲಸ ಇದೆ. ಇಲ್ಲ 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 ಅದು ಓನ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಗೆ ಯಾರು ಭಾಗವಹಿಸ್ತಾರೆ ಯಾರು ಭಾಗವಹಿಸ್ತಾರೆ ಒಲಿಂಪಿಕ್ ಹೋಗ್ಬೋದು ಮತ್ತೆ ಇದಕ್ಕಾಗೋ ಅಂಥವ್ರಿಗೆ ನಾವು ಇನ್ನು ಅದನ್ನ ಬಿಸ್ನೆಸ್ ಮಾಡಕ್ ಬಿಡಲ್ಲ. ಇಲ್ಲಿ ಎಲ್ಲ ಅದನ್ನ ನಮ್ಗೆ ಮಾಹಿತಿ ಬಂದಿಲ್ಲ. ಅದನ್ನ ಶೀಘ್ರದಲ್ಲಿ ಕಂಟ್ರೋಲ್ ಇಲಾಖೆ ಎಲ್ಲಿ ಇದಕ್ಕೆ ಆರ್ಮಿಗೆ ಮತ್ತು ಇದಕ್ಕೆ ನಮ್ಮ ಸ್ಪೋರ್ಟ್ಸ್ ಕೊಟ್ಟಿರೋದು ಅದು ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡಿದ್ರೆ ಅದನ್ನ ಶೀಘ್ರದಲ್ಲಿ ನಾವು ಅದನ್ನ ಶೀಘ್ರದಲ್ಲಿ ಅದನ್ನ ತಡೆಯುವಂತ ಕೆಲಸ ಇಲ್ಲ. ಅದನ್ನ ಇಮಿಡಿಯೇಟ್ಲಿ ನಮ್ಗೆ ಇವತ್ ಮಾಹಿತಿ ಬಂದಿರುವಂತದ್ದು ಅದನ್ನ ಕಂಟ್ರೋಲ್ ತರ್ತಾರೆ. ಇಲ್ಲ ಇಲ್ಲ ಅವರ ಇಂಕ್ವೈರಿ ನಡೀತಾ ಇದೆ ತನಿಖೆ ನಡೀತಾ ಇದೆ. ರಿಪೋರ್ಟ್ ಕ್ಲಿಯರ್ ಆದ ತಕ್ಷಣ ಅದನ್ನು ಶೀಘ್ರದಲ್ಲಿ ನಾವು ಕ್ರಮ ತಗೋತೀವಿ. ಇಲ್ಲ ಇಲ್ಲ ನೇಮಕ ಮಾಡಿರುವಂತದ್ದಲ್ಲ ಅವ್ರ ಇಂಕ್ವೈರಿ ಅವ್ರ ರಿಪೋರ್ಟ್ ಬರ್ದೇನೆ ನಾವು ಏನು ತೀರ್ಮಾನ ತಗೊಳಕ್ಕಾಗಲ್ಲ. ಕೋರ್ಟ್ಗೆ ಹೋಗ್ತಾರೆ ಅದಕ್ಕಾಗಿ ನಾವು ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿಕ್ ಬಯಸ್ತಾರೆ. ಧನ್ಯವಾದಗಳು.